ಕಲಹದಿಂದ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ತನ್ನ ಆರು ವರ್ಷದ ಮಗನೊಂದಿಗೆ ಕೆರೆಗೆ ಹಾರಿ ಸಾವಿಗೆ ಶರಣಾಗಿದ್ದ ತಾಲೂಕಿನ ಪಿಟ್ಟೆಕೊಪ್ಪಲು ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಜನವರಿ 13ರ ತಡರಾತ್ರಿ ನಡೆದ ಘಟನೆಯಲ್ಲಿ ಗಂಗಾಧರ ಗೌಡ ಎಂಬಾತ ತನ್ನ ಪುತ್ರ ಜಸ್ವಂತ್ ಸಹಿತ ಕೆರೆಗೆ ಹಾರಿ ಸಾವಿಗೆ ಶರಣಾಗಿದ್ದರು. ಜೊತೆಗೆ ನಮ್ಮ ಸಾವಿಗೆ ನನ್ನ ಪತ್ನಿ ಸಿಂಧು ಹಾಗೂ ಎಲ್ಐಸಿ ಏಜೆಂಟ್ ಗರುಡಾಪುರದ ನಂಜುಂಡೇಗೌಡ ಕಿರುಕುಳವೇ ಕಾರಣ ಎಂದು ಡೆತ್ ನೋಟ್ ಬರೆದಿಟ್ಟು ಕ್ರಮಕ್ಕೆ ಮನವಿ ಮಾಡಿದ್ದರು. ಘಟನೆ ಸಂಬಂಧವಾಗಿ ಸ್ಥಳೀಯ ಗ್ರಾಮಸ್ಥರು ಈತನ ಮತ್ತು ಏನೂ ಅರಿಯದ ಮಗುವಿನ ಸಾವಿಗೆ ಮರುಗಿದ್ರು. ಆದರೆ ಸಿಂಧು ಮತ್ತು ಎಲ್ಐಸಿ ನಂಜುಂಡೇಗೌಡ ನಡುವಿನ ಅಕ್ರಮ ಸಂಬಂಧ ಸಾವಿಗೆ ಪ್ರಮುಖ ಕಾರಣ ಎಂಬುದಾಗಿ ಕುಟುಂಬಸ್ಥರು ದೂರು ನೀಡಿದ್ದಾರೆ. ಈ ಹಿಂದೆಯೂ ಇವರಿಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಕೌಟುಂಬಿಕ ಕಲಹವಾಗಿ ಗ್ರಾಮದಲ್ಲಿ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಿದ್ರೂ ಸರಿಯಾಗಿರಲಿಲ್ಲ ಎನ್ನಲಾಗಿದೆ. ಈ ಸಂಬಂಧ ಬಿಂಡಿಗಿನವಿಲ್ಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಂಧುಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ತಲೆಮರೆಸಿಕೊಂಡಿರುವ ನಂಜುಂಡೇಗೌಡನ ಪತ್ತೆಗೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ಈ ಚಪಲ ಚೆನ್ನಿಗ ನಂಜುಂಡೇಗೌಡ ಪೊಲೀಸ್ ಬಲೆಗೆ ಸಿಕ್ಕಿ ಬೀಳ್ತಾನಾ ಇಲ್ಲ ವಕೀಲರ ಮೂಲಕ ಜಾಮೀನು ಪಡೆದು ನಂತರ ಪ್ರತ್ಯಕ್ಷನಾಗುತ್ತಾನ ಎಂದು ಸಾರ್ವಜನಿಕರು ಎದುರು ನೋಡುತ್ತಿದ್ದಾರೆ. ರಾಮನಗರ ರೇಷ್ಮೆ ಮಾರುಕಟ್ಟೆಯಲ್ಲಿ ರೈತರ ಮೇಲೆ ರೀಲರ್ಗಳು ದಬ್ಬಾಳಿಕೆ ಮಾಡುತ್ತಿರುವುದನ್ನು ಖಂಡಿಸಿ ಮಳವಳ್ಳಿ ತಾಲೂಕಿನ ಕೆಂಬುತ್ಗೆರೆ ಅಣ್ಣಳ್ಳಿ ಸೇರಿದಂತೆ ಇತರೆ ಗ್ರಾಮದ ರೇಷ್ಮೆ ಬೆಳೆಗಾರರು ಪತ್ರ ಚಳವಳಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮನೆ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ರೇಷ್ಮೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಆದ್ದರಿಂದ ಸಾಧ್ಯವಾದಷ್ಟು ಇದನ್ನು ಸುಧಾರಿಸಿ ಒಳ್ಳೊಳ್ಳೆ ರೂಲ್ಗಳನ್ನು ತಂದು ಕಟ್ಟುನಿಟ್ಟಲ್ಲಿ ಜಾರಿಯಾಗುವಾಗ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಟಿಎಪಿಸಿಎಂಎಸ್ ನಿರ್ದೇಶಕ ದ್ಯಾಪೇಗೌಡ ಮಾತನಾಡಿ, ರಾಮನಗರ ರೇಷ್ಮೆ ಮಾರುಕಟ್ಟೆ ಸೇರಿದಂತೆ ಇತರೆ ರೇಷ್ಮೆ ಮಾರುಕಟ್ಟೆಗಳಲ್ಲಿ ಪ್ರತಿನಿತ್ಯ ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅತಿ ಮೀರಿದೆ. ಶೋಷಣೆ ಬಗ್ಗೆ ಯಾವ ಅಧಿಕಾರಿಗಳಿಗೂ ದೂರು ನೀಡಿದರೂ ಕೂಡ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಕೂಡಲೇ ಮುಖ್ಯಮಂತ್ರಿಗಳು ಎಲ್ಲಾ ರೇಷ್ಮೆ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಶೋಷಣೆಯನ್ನ ನಿಲ್ಲಿಸಬೇಕು, ಇಲ್ಲದಿದ್ರೆ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಲ್ಲಿ ನಮ್ಮದೊಂದು ಮನವಿ, ಈ ನಮ್ಮ ಹಳ್ಳಿ ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯನ್ನು ಕಾಪಾಡೋದ್ರ ಮೂಲಕ ಮತ್ತು ಅಲ್ಲಿ ಮಾರುಕಟ್ಟೆಯಲ್ಲಿ ರೈತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ದಬ್ಬಾಳಿಕೆಯನ್ನು ತಪ್ಪಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋದಮ್ಮ, ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಉಮೇಶ್ ಸಿ, ಗವಿಸಿದ್ದಯ್ಯ, ಸ್ವಾಮಿಗೌಡ, ರೈತರಾದ ಪುಟ್ಟಸ್ವಾಮಿ, ದೊಡ್ಡ ಮುದ್ದೇಗೌಡ, ಮಂಜು, ರಮೇಶ್, ಶಿವಲಿಂಗೇಗೌಡ ಸೇರಿದಂತೆ ಇತರರು ಇದ್ದರು. ಸಲ್ಫ್ಯೂರಿಕ್ ಆಸಿಡ್ ಪ್ರಕೃತಿ ಮತ್ತು ಜೀವಿಗಳ ಮೇಲೆ ಉಂಟು ಮಾಡುವ ಪರಿಣಾಮಗಳ ಬಗ್ಗೆ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಧನಂಜಯರವರು ಕಾವೇರಿ ಟಿವಿ ಜೊತೆ ಮಾಹಿತಿ ಹಂಚಿಕೊಂಡರು. ಎರಡನೇದು, ಈಗ ಆಲ್ರೆಡಿ ಯಾರಿಗಾದ್ರೂ ಆ ಥರದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಸಾಮಾನ್ಯವಾಗಿ ಕೆಮಿಕಲ್ ಆಸಿಡ್ನ ಇನ್ಹೇಲೇಷನ್ ಆದಾಗ ಕಣ್ಣು ಮೂಗು ಉರಿ ಬರುವಂಥದ್ದು ಅಥವಾ ಚರ್ಮದಲ್ಲಿ ಗಾಯಗಳಾಗುವಂಥದ್ದು, ನೆಕ್ಸ್ಟು ಉಸಿರಾಟದಲ್ಲಿ ಶ್ವಾಸಕೋಶದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಆ ಥರದ್ದು ಯಾರಿಗೇ ಥರದ ಸಿಂಪ್ಟಮ್ಸ್ ಇತ್ತು ಅಂದರೆ ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅವರು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಕಳೆದ ಶನಿವಾರ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಕಾರ್ಯಕಟ್ಟೆ ಬಳಿ ಅನಧಿಕೃತ ಸಲ್ಫ್ಯೂರಿಕ್ ಘಟಕದಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಸೋರಿಕೆಯಾಗಿ ಭಾರೀ ಅನಾಹುತ ಸಂಭವಿಸುವುದರಲ್ಲಿತ್ತು. ಕಡಿಮೆ ಪ್ರಮಾಣದಲ್ಲಿ ಸೋರಿಕೆ ಸಂಭವಿಸಿದ ಪರಿಣಾಮ 3 ಜನ ಅಸ್ವಸ್ಥರಾಗಿದ್ದರು ಮತ್ತು ಜಾನುವಾರುಗಳಿಗೆ ತೊಂದರೆಯಾಗಿತ್ತು ಹಾಗೂ 5-6 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗೂ ಹಾನಿಯಾಗಿತ್ತು. ಯಾವುದೇ ಥರದ ಕೆಮಿಕಲ್ ಅಂತ ಆದಮೇಲೆ ಯಾವುದೇ ಕೆಮಿಕಲ್ ಆದ್ರೂ ಅದರದೇ ಆದಂಥ ವಿಶಿಷ್ಟವಾದಂಥ ಪರಿಣಾಮ ಯಾವತ್ತು ಬೇರೆ ಬೀಳುತ್ತೆ. ಎಲ್ಲ ಕೆಮಿಕಲನ್ನು, ಈಗ ಆ್ಯಸಿಡ್ ಆದರೆ ಚರ್ಮ ಸುಡುವಂಥದ್ದಾಗ್ಬೋದು ಅಥವಾ ಲಂಗ್ಸಲ್ಲಿ ಲಂಗ್ಸ್ಗೆ ಅಂದರೆ ಲಂಗ್ ಟಿಶ್ಯೂ ಆಗುವಂಥದ್ದಾಗ್ಬೋದು, ಕಣ್ಣಿಗೆ ಬಿದ್ದರೆ ಕಣ್ಣು ಹಾಳಾಗುವಂಥದ್ದಿರ್ಬೋದು, ಆ ಥರ. ಸೊ ಯಾವುದೇ ಒಂದು ಕೆಮಿಕಲ್ ಅಂದರೆ ಆ್ಯಸಿಡ್ ಅಥವಾ ಇನ್ನೊಂದು ಯಾವುದೇ ಕೆಮಿಕಲ್ ಇದ್ರೂ ಖಂಡಿತವಾಗಿ ಅದು ಅದಕ್ಕೆ ಆದಂಥ ಒಂದು SOPs ಇರುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಲಿ ಅಥವಾ ಹ್ಯಾಂಡಲ್ ಮಾಡೋದಾಗಲಿ ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ ಅದನ್ನು ಅಜಾರ್ಡಸ್ ಕೆಮಿಕಲ್ ಅಂತ ಬ್ರ್ಯಾಂಡಿಂಗ್ ಮಾಡಿ ಅದನ್ನೇ ಬೇರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಅದಕ್ಕೆ ಒಂದು ನಿಯಮ ಇರುತ್ತೆ, ಅದ್ರ ಪ್ರಕಾರನೇ ಮಾಡಬೇಕಾಗುತ್ತೆ. ರಾಮಾನುಜಾಚಾರ್ಯರ ಸಹೋದರ ಎಂಬಾರ್ಜಿಯರ್ ಮಹಾತ್ಮರು ಹಲವು ಲೋಕ ಕಲ್ಯಾಣ ಕಾರ್ಯ ಮಾಡಿದ್ದಾರೆ. 11ನೇ ಶತಮಾನದಲ್ಲಿ ತಳ ಸಮುದಾಯಗಳ ಪ್ರಗತಿಗಾಗಿ ಶ್ರಮಿಸಿದವರಲ್ಲಿ ಎಂಬಾರ್ಜಿಯರ್ ಅವರು ಪ್ರಮುಖ ಎಂದು ಎಂಬಾರ್ಜಿಯರ್ ಮಹಾತ್ಮರ
ವೃಂದಾವನಸ್ಥರ ಮಠದ ಸೇವಾ ಸಂಘದ ಅಧ್ಯಕ್ಷ ಕುಮಾರ್ ಕೊಪ್ಪ ಹೇಳಿದರು. ಕೊಪ್ಪದ ಎಂಬಾರ್ಜಿಯರ್ ಮಹಾತ್ಮರ ವೃಂದಾವನಸ್ಥರ ಮಠದ ಸೇವಾ ಸಂಘದಲ್ಲಿ ಮಂಗಳವಾರ ಆಯೋಜಿಸಿದ್ದ ಎಂಬಾರ್ಜಿಯರ್ ಸ್ವಾಮಿ ಅವರ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಾಮಾನುಜಾಚಾರ್ಯರ ಸಹೋದರರಾದ ಶ್ರೀ ಎಂಬಾರ್ಜಿಯರ್ ಮಹಾತ್ಮರು ಒಬ್ಬ ಸರ್ವಶ್ರೇಷ್ಠ ಸಂತ. 11ನೇ ಶತಮಾನದಲ್ಲಿ ತಮಿಳುನಾಡಿನ ಮಧುರಮಂಗಲಮ್ಮನಲ್ಲಿ ಜನಿಸಿದಂಥ ರಾಮಾನುಜಾಚಾರ್ಯರು ಸಹೋದರ ಎಂಬಾರ್ಜಿಯರು ಲೋಕ ಕಲ್ಯಾಣಕ್ಕಾಗಿ ವಿಶಿಷ್ಟಾದ್ವೈತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡೋದಕ್ಕಾಗಿ ರಾಮಾನುಜಾಚಾರ್ಯರ ಒಟ್ಟಿಗೆ ಕೇರಳ, ಊಟಿ, ಮೇಲ್ಕೋಟೆ, ಕೆರೆತಣ್ಣೂರು, ನಂತರ ಈ ಕೊಪ್ಪ ಗ್ರಾಮಕ್ಕೆ ಬಂದು ಇಲ್ಲಿ ಅವರು ಜೀವಸಹಿತ ಗೋರಿಯಾದರು, ಜೀವೈಕ್ಯ. ಮಠದ ಸೇವಾ ಸಂಘದ ಉಪಾಧ್ಯಕ್ಷ ಕೆ ರಮೇಶ್, ಕಾರ್ಯದರ್ಶಿ ಕೆ ಜಿ ಶ್ರೀನಿವಾಸ, ಖಜಾಂಚಿ ಕೆ ನಾಗರಾಜು, ನಿರ್ದೇಶಕರಾದ ಕೆ ಆರ್ ವೆಂಕಟೇಶ, ಕೆ ಎಂ ದಿನೇಶ, ಕೆ ತಿಮ್ಮಣ್ಣಯ್ಯ, ಕೆ ಎಚ್ ಮುರಳಿ, ಶಶಿಶೇಖರ, ಕೆ ಕೃಷ್ಣಯ್ಯ, ಕೆ ವಿ ಸುಭಾಷ, ಮುಖಂಡರಾದ ಉರುಗಲವಾಡಿ ರಾಮಯ್ಯ, ಆಬಲವಾಡಿ ತಿಮ್ಮೇಶ ಸೇರಿದಂತೆ ಇತರರು ಇದ್ದರು.